ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಮೂರನೇ ಹಂತದ 44ನೇ ತರಗತಿಗೆ ಬಂದಿದ್ದೀವಿ. ಇವತ್ತು ಒಂದು ಸಮತೋಲನದ ಆಸನ ವೀರಭದ್ರಾಸನ 3, ಇದನ್ನು ಈ ಅಧೋಮುಖ ಭುಜಂಗಾಸನಗಳೊಂದಿಗೆ ಸಮೀಕರಿಸಿ ಮಾಡುವ ಕ್ರಮವನ್ನು ಒಟ್ಟಾರೆ ಅಭ್ಯಾಸ ಮಾಡೋಣ. ಎಂದಿನಂತೆ ಎಲ್ಲ 4ರ ಸ್ಥಿತಿಯಿಂದ ಇದರ ಆರಂಭ. ಬ್ರೀತ್ ಅಟ್ ಈಸ್, ಇನ್ಹೇಲ್, ಎಕ್ಸೇಲ್, ಬೆಂಡ್ ಬ್ಯಾಕ್. ಭುಜಂಗಾಸನ, ಎದೆ ಮಧ್ಯಭಾಗ ಮೇಲಕ್ಕೆತ್ತಿ, ಕತ್ತನ್ನು ಹಿಂದಕ್ಕೆ ಬಾಗಿಸಿ, ವಿಶೇಷವಾಗಿ ಗಂಟಲಿನ ಭಾಗವನ್ನು ಸಹ ಚಾಚ್ತಾ ಇರಬೇಕು. ಮತ್ತೆ ಉಸಿರು ಬಿಡಿತ, ಅಧೋಮುಖ ಶ್ವಾನಾಸ, ಪಂಪ್ ದಿ ಸ್ಕ್ಯಾಪುಲರ್ ರೀಜನ್ ಆಪ್. ಇನ್ಹೇಲ್ ಎಕ್ಸೇಲ್, ಬಲಗಾಲು ಮುಂದಕ್ಕೆ, ಏಕಪಾದ ಪ್ರಸರಣ. ಇಲ್ಲಿಂದ ವೀರಭದ್ರಾಸನ 3ಕ್ಕೆ ಚಲಿಸಬೇಕು. ಮೊದಲು ಎಡಗಾಲನ್ನು ನೇರ ಮಾಡಿ, ಸ್ವಲ್ಪ ಮೇಲಕ್ಕೆತ್ತಿ, ಆಮೇಲೆ ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ಬಲಗಾಲನ್ನು ನೇರ ಮಾಡಿ, ಆಮೇಲೆ ಕೈಗಳನ್ನು ಮುಂದಕ್ಕೆ ಚಾಚಿ. ವೀರಭದ್ರಾಸನ 3, ನಂತರ ಬಲಗಾಲನ್ನು ಮಡಚಿ ಎಡಗಾಲನ್ನು ಕೆಳಗೆ ತೆಗೆದುಕೊಳ್ಳಿ, ಏಕಪಾದ ಪ್ರಸರಣಾಸನ. ಇನ್ಹೇಲ್ ಎಕ್ಸೇಲ್, ಅಧೋಮುಖ ಶ್ವಾನಾಸನ. ಕೈನೇರ ಕಾಲ್ನೇರ, ಮತ್ತೆ ಉಸಿರು ತಾಳೆ, ಉಸಿರು ಬಿಡ್ತಾ ಎಡಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನ. ಇಲ್ಲಿಂದ ವೀರಭದ್ರಾಸನ 3ಕ್ಕೆ ಹೋಗಬೇಕಾದ್ರೆ ಮೊದಲು ಎಡಪಾದವನ್ನು ದೃಢವಾಗಿ ಇಟ್ಕೋಬೇಕು. ಪ್ರೆಸ್ ದಿ ಲೆಫ್ಟ್ ಫುಟ್ ಫರ್ಮ್ಲಿ, ಬಲಮಂಡಿ ಮೇಲಕ್ಕೆತ್ತಿ, ಬಲಗಾಲನ್ನು ನೇರ ಮಾಡಿ ಮೇಲಕ್ಕೆತ್ತಿ, ಎಡಗಾಲನ್ನು ನೇರ ಮಾಡಿ ಕೈಗಳನ್ನು ಮುಂದಕ್ಕೆ ಚಾಚಿ. ಕಾಲ್ನೇರ, ಆಮೇಲೆ ಎಡಗಾಲನ್ನು ಮಡಚಿ ಬಲಗಾಲನ್ನು ಕೆಳಗೆ ತೋಳಿ, ಹಸ್ತಗಳನ್ನು ಪಾದಗಳ ಪಕ್ಕದಲ್ಲಿಡಬೇಕು. ಏಕಪಾದ ಪ್ರಸರಣಾಸನ. ಇಲ್ಲಿಂದ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸ. ಇನ್ಹೇಲ್ ಎಕ್ಸೇಲ್, ಚತುಷ್ಪಾದಾಸನ, ಆಲ್ ಫೋರ್ಸ್. ಕೆಲವರಿಗೆ ಇದು ಈ ರೀತಿಯಾದಂಥ ಸಮತೋಲನದ ಅಭ್ಯಾಸ ಸ್ವಲ್ಪ ಕಠಿಣ ಅನ್ನಿಸ್ಬೋದು. ಅಂಥವರು ಕೈಗಳನ್ನು ನೆಲದ ಮೇಲೆ ಇಟ್ಕೊಂಡೇ ಮಾಡ್ಬೋದು. ಹೀಗೆ ಭುಜಂಗಾಸನ, ಇನ್ಹೇಲ್ ಎಕ್ಸೇಲ್, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ. ಇಲ್ಲಿಂದ ಏನು ಮಾಡಿ, ಕೈಗಳನ್ನು ಸ್ವಲ್ಪ ಮುಂದೆ ತೊಗೊಳ್ಳಿ, ಕೀಪ್ ದಿ ಫಿಂಗರ್ ಟಿಪ್ಸ್, ಆಮೇಲೆ ಎಡಗಾಲು ಮೇಲಕ್ಕೆತ್ತಿ. ಇಷ್ಟು, ಬೋತ್ ಲೆಗ್ ಸ್ಟ್ರೈಟ್. ಪ್ರಾರಂಭಿಕ ಹಂತದಲ್ಲಿ ಇದು ಉತ್ತಮ. ನಂತರ ಬೇಕಾದ್ರೆ ಕೈಗಳನ್ನು ತೆಗೆದು ವೀರಭದ್ರಾಸನ 3ನ್ನು ಮಾಡ್ಬೋದು. ಆಮೇಲೆ ಕಾಲನ್ನು ಮಡಚಿ ಕಮ್ ಬ್ಯಾಕ್ ಟು ಏಕಪಾದ ಪ್ರಸರಣಾಸನ. ಅಧೋಮುಖ ಶ್ವಾನಾಸನ, ಎಡಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನ.
ಕೈಗಳು ಒಂದಡಿ ಮುಂದೆ ತಗೊಳ್ಳಿ, ಕೀಪ್ ದಿ ಫಿಂಗರ್ ಟಿಪ್ಸ್. ಇದು ಕಷ್ಟ ಅನಿಸಿದ್ರೆ ಇಲ್ಲೊಂದು ದಿಂಬೇನಾದ್ರು ಇಟ್ಕೊಂಡು ದಿಂಬ ಮೇಲೆ ಕೈಗಳನ್ನು ಇಡ್ಬೋದು. ಬಲಗಾಲನ್ನು ನೇರ ಮಾಡಿ, ತಂತ್ರ ಎಡಗಾಲನ್ನು ನೇರ ಮಾಡಿ, ಪುಷ್ಟ ಹೇಗೆ ಹೋಗಬಾರ್ದು. ಯು ಶುಡ್ ಕೀಪ್ ದಿ ಹಿಪ್ಸ್ ಈವನ್ ಆ್ಯಂಡ್ ಲೆಗ್ ಸ್ಟ್ರೈಟ್. ನಂತರ ನಿಧಾನವಾಗಿ ಏಕಪಾದ ಪ್ರಸರಣಾಸನ. ಇದು ನಮ್ಮ ಕಾಲುಗಳಿಗೆ ಒಳ್ಳೆಯ ಚೈತನ್ಯವನ್ನು ನೀಡುತ್ತೆ. ಕಾಲಿನ ಎಲ್ಲ ಕೀಲುಗಳು, ಸ್ನಾಯುಗಳು ಸಚೇತನಗೊಳ್ಳುತ್ತೆ. ನಂತರ ಅಧೋಮುಖ ಶ್ವಾನಾಸನ. ಇನ್ಹೇಲ್ ಎಕ್ಸೇಲ್, ಕಮ್ ಟು ಆಲ್ ಫೋರ್ಸ್. ಈ ಒಂದು ಕ್ರಮವನ್ನು ನಾವು ಮಾಡೋದರಿಂದ ನಮ್ಮ ಪ್ರಾಯಶಃ ಕಾಲಿನ ಎಲ್ಲ ಸ್ನಾಯುವರ್ಗ ಬಹಳ ಉಪಯುಕ್ತತೆಯನ್ನು ಪಡ್ಕೊಳ್ಳುತ್ತೆ.